ಸೇವಕರು ನ್ಯಾಯವಾದಿಗಳು ಆರ್ಎಲ್ಎನ್ ಮೂರ್ತಿ ರವರಿಂದ ಸಮಸ್ತ ನಾಡಿನ ಜನತೆಗೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯ ಜನತೆಗೆ ತಾಯಿ ಚಾಮುಂಡೇಶ್ವರಿಯ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಮತ್ತು ಮಳೆ ಬೆಳೆ ಆಗಲಿ ರೈತ ವರ್ಗ ಸುಖಕರವಾಗಲಿ ಎಂದು ಚಾಮುಂಡೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯ ತಿಳಿಸಿದರು ಸಮಸ್ತ ನಾಡಿನ ಜನತೆಗೆ ನಾಡ ಹಬ್ಬ ದಸರಾದ ಶುಭಾಶಯಗಳು ನಾಡದೇವಿ ಚಾಮುಂಡಿ ನಮ್ಮ ಕರ್ನಾಟಕ ಜನತೆಗೆ ಎಲ್ಲ ರೀತಿಯ ಸಮೃದ್ಧಿ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಅದೇ ರೀತಿಯಾಗಿ ಈಗ ನಾವೇನು ಬರದಲ್ಲಿ ಇದ್ದೀವಿ ಈಗ ನೀರಿಲ್ಲ ವಿದ್ಯುತ್ ಇಲ್ಲ ಅಂತ ಹೇಳಿ ನಾವೇನು ಈ ಕಷ್ಟ ಅನುಭವಿಸಿದ್ದೀವಿ ಈ ಸರ್ಕಾರಕ್ಕೆ ಅದೆಲ್ಲ ನೀಗಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನಮ್ಮ ಏನು ಸಂವಿಧಾನದಡಿ ರಚನೆ ಆಗಿರ್ತಕ್ಕಂಥ ನಮ್ಮ ರಾಜ್ಯ ಏನಿದೆ ಆ ರಾಜ್ಯದ ಒಂದು ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಹಾಗೂ ಒಂದು ಏನು ಸಂಪ್ರದಾಯ ಮಾಡ್ಕೊಂಡು ಬರ್ತಾಯಿದ್ರು ಈ ಹಿಂದೆ ಮೈಸೂರು ರಾಜ್ಯ ಅದೇ ರೀತಿಯಾಗಿ ಸಂವಿಧಾನ ಬಂದ ಮೇಲೆ ಸ್ವತಂತ್ರ ಭಾರತ ರಚನೆ ಆದಮೇಲೆ ಸ್ವತಂತ್ರ ರಾಜ್ಯಗಳು ರಚನೆ ಆದಮೇಲೆ ಆ ಒಂದು ರಾಜ್ಯದ ವೈಭೋಗವನ್ನು ಎತ್ತಿಡ್ತಕ್ಕಂಥ ಒಂದು ಕಾರ್ನಿವಲ್ ಇವಾಗ ನಾವೇನು ರಾಷ್ಟ್ರದಲ್ಲಿ ಗಣರಾಜ್ಯೋತ್ಸವ ಮಾಡ್ತೀವಿ ಸ್ವತಂತ್ರ ದಿನಾಚರಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ರಾಜ್ಯದ ಸಂಪತ್ತು ರಾಜ್ಯದ ಒಂದು ಏನು ಸಂಸ್ಕೃತಿ ಹಾಗೂ ಆಚರಣೆಗಳು ಇದನ್ನೆಲ್ಲ ಒಂದು ಮೆರವಣಿಗೆ ರೀತಿಯಲ್ಲಿ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಕೊಡ್ತಕ್ಕಂಥ ಒಂದು ಏನು ಒಂದು ಒಂದು ಕೊಡುಗೆ ದಸರಾ ಅನ್ನೋದು ದಸರಾ ಅನ್ನೋದು ಮಹಾರಾಜರು ಮಾಡ್ಕೊಂಬತ್ತಿದ್ರು ಒಂದು ಸಂಪ್ರದಾಯದ ಆಚರಣೆ ಜೊತೆಗೆ ಕರ್ನಾಟಕ ರಾಜ್ಯ ರಚನೆ ಆದಮೇಲೆ ಆ ರಾಜ್ಯದ ಒಂದು ಏನು ಪ್ರಾಕೃತಿಕ ಸೌಂದರ್ಯ ಸಾಂಸ್ಕೃತಿಕ ಸೌಂದರ್ಯ ಹಾಗೂ ಆ ದೇಶದ ಒಂದು ಏನು ಆ ರಾಜ್ಯದಲ್ಲಿ ಏನು ಈಗ ಆಯುಧಗಳ ಪೂಜೆ ಮಾಡಿ ಅಂದರೆ ನಾವು ಯುದ್ಧ ಮಾಡಬೇಕಾದ್ರೆ ಅದೇ ರೀತಿಯಾಗಿ ಆಧುನಿಕ ಕಾಲದಲ್ಲಿ ಆಯುಧಗಳನ್ನ ಪೂಜೆ ಮಾಡಬೇಕಾದ್ರೆ ಆಯುಧಗಳಂದರೆ ಏನು ನಾವೇನು ಸರ್ಕಾರ ನಡೆಸಲಿಕ್ಕೆ ಸಮಾಜ ನಡೆಸಲಿಕ್ಕೆ ಏನು ಆಯುಧಗಳನ್ನ ಉಪಯೋಗಿಸ್ತೀವಿ ಅದಕ್ಕೆಲ್ಲ ಪೂಜೆ ಮಾಡೋದು ಒಂದು ಸಾಂಪ್ರದಾಯಿಕ ಪದ್ಧತಿ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರಾಜ್ಯದ ಸಾಂಸ್ಕೃತಿಕ ಸಂಪತ್ತು ದಸರಾ ನಮ್ಮ ರಾಜ್ಯದ ಸಾಂಸ್ಕೃತಿಕ ಸಂಪತ್ತು ನಮ್ಮಲ್ಲಿ ಏನಂತೀವಿ ಕೇವಲ ನಮ್ಮಲ್ಲಿ ನದಿಗಳಿದ್ದಾವೆ ಪ್ರಾಕೃತಿಕ ಸಂಪತ್ತು ಇದೆ ಮಿನರಲ್ ಇದ್ದಾವೆ ಮೈನ್ಸ್ ಇದ್ದಾವೆ ಅಂತ ಸಂಪತ್ತು ಅಂತೀವಲ್ಲ ಇದು ಮೈಸೂರು ದಸರಾ ಅನ್ನೋದು ಏನಿದೆ ನಾವು ಅಂಬಾರಿ ಮೆರವಣಿಗೆ ಮಾಡಿ ಅಂಬಾರಿ ಒಂದು ಆನೆ ಅಂದರೆ ಒಂದು ಏನಂದರೆ ಒಂದು ಸಮೃದ್ಧಿಯ ಸಂಕೇತ ಅಂತ ನಂಬ್ಕೊಂಬಂದಿರೋದು ಕೆಲವರು ಇಲ್ಲ ಆನೆ ಸಮೃದ್ಧಿ ಅಲ್ಲ ಆನೆ ಸಮೃದ್ಧಿ ಅಂತೇಳಿ ಏನಾದ್ರು ಮಾಡೋಕ್ಕೆ ಹೋದರೂ ಸಕ್ಸಸ್ ಆಗಲಿಲ್ಲ ಒಂದು ರಾಜ್ಯದ ಒಂದು ಆಚರಣೆ ಸಾಂಸ್ಕೃತಿಕ ಆಚರಣೆ ವಿಶ್ವವಿಖ್ಯಾತ ದಸರಾ ಅಂತ ಕರಿತೀವಿ ನಾವು ವಿಶ್ವವಿಖ್ಯಾತ ದಸರಾ ಅಂತ ಕರೆಯೋದು ಅದು ನಮ್ಮ ರಾಜ್ಯದ ಹೆಮ್ಮೆ ಈಗ ನೀವು ಬೇರೆ ರಾಜ್ಯ ಯಾವುದು ತೊಗೊಳ್ಳಿ ಅಲ್ಲಿ ವಿಶ್ವವಿಖ್ಯಾತ ದಸರಾ ಯಾವುದು ಮೆರವಣಿಗೆಗಳಾಗಲ್ಲ ಇರ್ಬೋದು ಬೇರೆ ಬೇರೆ ರೀತಿಯ ಆಚರಣೆ ಇರ್ಬೋದು ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ರೀತಿಯ ಆಚರಣೆಗಳು ಮಾಡ್ಬೋದು ಆದರೆ ಇದು ವಿಶ್ವನೇ ಒಪ್ಕೊಂಡಿರ್ತಕ್ಕಂಥ ಒಂದು ಕಾರ್ನಿವಲ್ ಆ ಕಾರ್ನಿವಲ್ ಏನಂದರೆ ಮೈಸೂರು ಸಂಸ್ಕೃತಿನ ಮೈಸೂರು ಅರಮನೆಯ ಚಿನ್ನದ ಅರಮನೆ ಚಿನ್ನದ ಅಂಬಾರಿ ಎಲ್ಲವನ್ನು ನಮ್ಮ ಸಂಪತ್ತನ್ನ ಎತ್ತಿಡ್ತದೆ ಈ ಹಿಂದೆ ನಾನು ಕೇಳ್ಪಟ್ಟಿದ್ದೀನಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಈ ನಮ್ಮ ಮೈಸೂರು ರಾಜ್ಯನ ವಿಶ್ವಕ್ಕೆ ಶ್ರೀಮಂತ ರಾಜ್ಯ ಮಾಡಿದ್ರಂತೆ ಅದು ನಮ್ಮ ಒಂದು ಗತವೈಭವ ಅದು ಗತವೈಭವ ಅದು ಆ ಗತವೈಭವನ ಮತ್ತೆ ಜನಗಳಿಗೆ ತಲುಪಿಸಿರೋದೇ ಮೈಸೂರು ದಸರಾ ಇದಕ್ಕೆ ರಾಜಕೀಯ ಟಚ್ ಕೊಟ್ಟು ಮಾಡೋದು ಬದಲಾಗಿ ರಾಜಕೀಯ ಮರೆತು ಈ ಸಂದರ್ಭದಲ್ಲಿ ಕವಿಗಳನ್ನ ಸಾಂಸ್ಕೃತಿಕ ಒಂದು ಪ್ರತಿನಿಧಿಗಳಿದ್ದಾರಲ್ಲ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ತಾರೆ ಏನು ಈ ಸೋಮನ ಕುಣಿತ ಅಥವಾ ಯಾವುದು ಬೇರೆ ಕಂಸಾಳೆ ಕುಣಿತ ಏನು ಬೇರೆ ಬೇರೆ ಏನು ಆಚರಣೆ ಕೋಲಾಟ ನಂದಿ ಕೋಲು ಆಮೇಲೆ ಇನ್ನೂ ಅನೇಕ ಸಾಂಸ್ಕೃತಿಕ ಏನು ಕಲೆಗಳಿದ್ದಾವೆ ಕಲೆಗಳು ಆ ಕಲೆಗಳನ್ನ ಒಂದು ಕಲೆಗಳಿಗೆ ಮರುಜೀವ ಕೊಡೋ ಪ್ಲಾಟ್ಫಾರ್ಮ್ ದಸರಾ